ಒಂದು ಸುದ್ದಿ ಇದೆ, ಅದೇನು ಅಂತ ನೋಡೋಣ. ಸಾಮಾನ್ಯರಿಗೆ ಒಂದು ನ್ಯಾಯ, ಸೆಲೆಬ್ರಿಟಿಗಳಿಗೆ ಒಂದು ನ್ಯಾಯನಾ? ಓಕೆ, ಈ ಪ್ರಶ್ನೆಗಳನ್ನ ಬಹುತೇಕರು ಬಹಳಷ್ಟು ಸಂದರ್ಭದಲ್ಲಿ ಮಾಡ್ತಾ ಇರ್ತಾರೆ. ಈಗ ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಗಮನಿಸೋಣ. ಇದೀಗ ಬಂದಿರುವಂತಹ ಬ್ರೇಕಿಂಗ್ ನ್ಯೂಸ್ ಇದು. ಬಂಡೀಪುರದಲ್ಲಿ ರಾತ್ರಿ ಸ್ಯಾಂಡಲ್ವುಡ್ ಹೀರೋ ಸಫಾರಿ ನಡೆಸಿದ್ದಾರೆ. ರಾತ್ರಿಯಲ್ಲಿ ಅವಕಾಶ ಇರೋದಿಲ್ಲ, ಆದರೆ ಇಲ್ಲಿ ಹೆಂಗೆ ಅವಕಾಶ ಮಾಡಿಕೊಟ್ರು? ಬಂಡೀಪುರದಲ್ಲಿ ರಾತ್ರಿ ಸ್ಯಾಂಡಲ್ವುಡ್ ಹೀರೋ ಸಫಾರಿ ಮಾಡಿದ್ದಾರೆ. ನಟ ಧನ್ವೀರ್ ರಾತ್ರಿ ವೇಳೆ ಸಫಾರಿ ಮಾಡಿದಂಥ ವ್ಯಕ್ತಿಯ ವಿಡಿಯೋ ಕೂಡ ಈಗ ವೈರಲ್ ಆಗಿದೆ. ಸಫಾರಿ ಮಾಡ್ತಾ ಇದ್ರಂತೆ, ಅಬ್ಬಬ್ಬಾ. ಈಗ ಸಾಮಾಜಿಕ ಜಾಲತಾಣದಲ್ಲಿ ನಟ ಧನ್ವೀರ್ ಸ್ಟೇಟಸ್ ಹಾಕಿದ್ದಾರೆ, ಬಂಡೀಪುರದಲ್ಲಿ ಸಫಾರಿ ವೇಳೆ ಹುಲಿ ನೋಡಿರೋದಾಗಿ ಸ್ಟೇಟಸ್ ಹಾಕ್ತಾರೆ. ಇವರೆಲ್ಲ ಸೆಲೆಬ್ರಿಟಿಗಳು. ಸಾಮಾಜಿಕ ಜಾಲತಾಣದಲ್ಲಿ ನಟ ಧನ್ವೀರ್ ಆ ಸ್ಟೇಟಸ್ ಹಾಕೋದ್ರ ಮುಖೇನ ಒಂದಿಷ್ಟು ಟೀಕೆಗಳಿಗೂ ಕೂಡ ವ್ಯಕ್ತವಾಗಿದ್ದಾರೆ. ರಾತ್ರಿ ವೇಳೆ ಸಫಾರಿ ಮಾಡೋದು ಕಾನೂನು ಬಾಹಿರ ಅನ್ನೋದು ಗೊತ್ತಿರುವಂಥ ವಿಚಾರ. ನಟ ಧನ್ವೀರ್ ನಡೆಗೆ ಸಾಮಾಜಿಕ ಜಾಲತಾಣದಲ್ಲಿ ಬಹಳಷ್ಟು ಟೀಕೆ ಟಿಪ್ಪಣಿಗಳು ವ್ಯಕ್ತವಾಗ್ತಾ ಇದ್ದಾವೆ. ಯಾಕಂತ ಹೇಳಿದ್ರೆ ಬಂಡೀಪುರಕ್ಕೆ ವಿಸಿಟ್ ಮಾಡಿದಂಥವ್ರಿಗೆ ಗೊತ್ತಿರುತ್ತೆ, ಯಾಕಂತ ಹೇಳಿದ್ರೆ ಅಲ್ಲಿ ಎಷ್ಟು ಕಟ್ಟುನಿಟ್ಟಿನ ನಿಯಮಗಳನ್ನು ಪಾಲನೆ ಮಾಡ್ಬೇಕು ನಾವೆಲ್ಲ ಅಂಥೇಳಿ. ಆದರೆ ಇಲ್ಲಿ ಸೆಲೆಬ್ರಿಟಿಗಳಾದಂಥವ್ರು ಇನ್ನೂ ಹೆಚ್ಚು ಎಚ್ಚರಿಕೆಯಿಂದ ಜಾಗೃತಿಯಿಂದ ಇರಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಅವರನ್ನು ನೋಡಿ ಫಾಲೋ ಮಾಡುವಂಥವ್ರು ಇರ್ತಾರೆ. ಹಿಂಗಾಗಿ ನಾವು ಹುಲಿ ನೋಡಿದೆ, ಅದನ್ನ ನೋಡಿದೆ, ಇದನ್ನ ನೋಡಿದೆ ಅಂತೇಳಿ ಸ್ಟೇಟಸ್ ಹಾಕ್ಕೊಂಡು ಮೆರೆಯೋದಲ್ಲ ಸ್ವಾಮಿ. ಇದರಿಂದ ಬ್ಯಾಡ್ ಮೆಸೇಜ್ ಕೂಡ ರವಾನೆ ಆಗುತ್ತೆ. ಯಾಕೆ ಗೊತ್ತಾಗಲ್ವಾ ನಿಮಗೆ ಅನ್ನುವ ಪ್ರಶ್ನೆಗಳನ್ನು ಜನ ಮಾಡ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣ ಅಂತ ಹೇಳಿದ್ರೆ ಏನೋ ತುಂಬ ಮೃದುವಾಗಿ ಸ್ಮೂತಾಗಿ ಏನು ಟೀಕೆ ಟಿಪ್ಪಣಿಗಳನ್ನು ಮಾಡಿರಲ್ಲ, ತುಂಬ ಕಟುವಾಗೆ ಟೀಕಿಸಿರ್ತಾರೆ, ಕೆಟ್ಟದಾಗಿ ಬೈದಿರ್ತಾರೆ. ಮತ್ತಿನ್ನೇ ನೋವಾಗಿರುತ್ತೆ. ಯಾಕಂತ ಹೇಳಿದ್ರೆ ಬೇರೆಯವ್ರಿಗೊಂದು ನ್ಯಾಯ, ನಿಮಗೊಂದು ನ್ಯಾಯ, ಅಂದರೆ ಇದು ಯಾಕೆ ಸ್ವಾಮಿ ತಾರತಮ್ಯ? ಯಾಕೆ ಯಾವ ಉದ್ದೇಶದಿಂದ ನೀವು ರಾತ್ರಿ ಸಫಾರಿ ಮಾಡ್ಲಿಕ್ಕೆ ಬಿಡೋದಿಲ್ಲ? ಪ್ರಾಣಿಗಳ ಹಿತದೃಷ್ಟಿಯಿಂದ ಟೈಗರ್ ರಿಸರ್ವ್ ವಾರಿಯರ್ ಫಾರೆಸ್ಟ್ ಬಂಡೀಪುರದಲ್ಲಿ, ಅಲ್ಲಿ ಪ್ರಾಣಿಗಳಿಗೆ ಪ್ರಾಬ್ಲಮ್ ಆಗಬಾರ್ದು. ಕಾಡಿರೋದು ಮನುಷ್ಯರಿಗಲ್ಲ ಸ್ವಾಮಿ, ಪ್ರಾಣಿಗಳಿಗೆ. ನೀವು ಬರೀ ಅದನ್ನು ನೋಡಿ ಮನೋರಂಜನೆ ತಗೊಳ್ಳೋಕ್ಕೆ, ಮಜಾ ಮಾಡೋಕ್ಕೆ, ಮಸ್ತಿ ಮಾಡೋಕ್ಕೆ ನೀವು ಬಳಸ್ತೀರಾ ಅಂತ ಹೇಳಿದರೆ, ಹೋಗ್ತೀರಾ ಅಂತ ಹೇಳಿದರೆ, ನಿಮಗೆ ಒಂದಿಷ್ಟು ಕಾಮನ್ ಸೆನ್ಸ್ ಇಲ್ವಾ, ಜವಾಬ್ದಾರಿ ಇಲ್ವಾ, ಸಾಮಾಜಿಕ ಕಳಕಳಿ ಇಲ್ವಾ, ಬದ್ಧತೆ ಇಲ್ವಾ ಅನ್ನುವ ಪ್ರಶ್ನೆಗಳನ್ನು ಸಹಜವಾಗೇ ಜನ ಮಾಡ್ತಾರೆ. ಏನು ಉತ್ತರ ಕೊಡ್ತೀರಾ? ಸಾರಿ ತಪ್ಪಾಯಿತು ಅಂತ ಹೇಳಿಬಿಟ್ರೆ ಮುಗ್ದೋಯ್ತಾ? ಏನು ಹೊಟ್ಟೆಗೆ ಏನು ತಿಂತೀರಾ ಅಂತ ಪ್ರಶ್ನೆ ಕೂಡ ಮಾಡೋರು ಇರ್ತಾರೆ. ಯಾಕೆ ಯಾಕೆ ಹೀಗಾಗತ್ತೆ? ಯಾಕೆಂತ ಹೇಳಿದ್ರೆ ನಾನೊಬ್ಬ ಸೆಲೆಬ್ರಿಟಿ ಅನ್ನುವ ಅಹಂಕಾರ ಧಿಮಾಕು ಇಷ್ಟೆಲ್ಲ ಮಾಡಿಸುತ್ತೆ. ಹೀಗಾಗಿ ನೀವು ಸೆಲೆಬ್ರಿಟಿ ಆಗೋದಲ್ಲ ಸ್ವಾಮಿ ಇಂಪಾರ್ಟೆಂಟು, ಸೆಲೆಬ್ರಿಟಿ ಆದಮೇಲೆ ಹೆಂಗೆ ನಡ್ಕೊಳ್ತೀರಾ ಅನ್ನೋದು ಇಂಪಾರ್ಟೆಂಟು. ಎಸ್, ಈಗ ನಟ ಧನ್ವೀರ್ ಏನು ಉತ್ತರ ಕೊಡ್ತಾರೆ ಇದಕ್ಕೆ ಅನ್ನೋದಕ್ಕಿಂತ ಹೆಚ್ಚಾಗಿ, ಯಾರು ಅವಕಾಶ ಹೆಂಗೆ ಕೊಟ್ರ ಅದಕ್ಕೆ? ಯಾಕೆ ಬಹಳಷ್ಟು ನೀತಿ ನಿಯಮಗಳನ್ನು ಕಾನೂನನ್ನು ಮಾತನಾಡುವಂಥ ಫಾರೆಸ್ಟ್ ಆಫೀಸರ್ಸ್ ಎಲ್ಲಿ ಹೋಗಿದ್ರು? ಅಥವಾ ರಾತ್ರಿ ಆತನ ಹುಚ್ಚಾಟಕ್ಕೆ ನೀವು ಹೆಂಗೆ ಕುಣಿದ್ರಿ ಅನ್ನೋದ್ರ ಬಗ್ಗೆ ಪ್ರಶ್ನೆಗಳು ವ್ಯಕ್ತವಾಗುತ್ತವೆ. ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ. ಬಂಡೀಪುರದಲ್ಲಿ ರಾತ್ರಿ ಸ್ಯಾಂಡಲ್ವುಡ್ ಹೀರೋ ಸಫಾರಿ ನಡೆಸಿರೋ ಬಗ್ಗೆ ಈಗ ಸಹಜವಾಗಿ ಟೀಕೆಗಳು ವ್ಯಕ್ತವಾಗುತ್ತವೆ, ವ್ಯಕ್ತವಾಗಬೇಕು. ಯಾಕೆ ಈ ರೀತಿ ಮಾಡ್ತಾರೆ? ಮತ್ತೊಬ್ಬರಿಗೂ ಕೂಡ ಇನ್ನೊಬ್ಬರು ಹೋಗ್ತಾರೆ, ಇನ್ನೊಬ್ಬ ಯಾರೋ ಸೆಲೆಬ್ರಿಟಿ ಅಂದ್ಕೊಂಡು ಹೋಗ್ತಾನೆ, ಏ ತೆಗಿರಿ ನಾನು ಸಫಾರಿ ಹೋಗ್ಬೇಕು, ನಂಗೆ ಅವಕಾಶ ಮಾಡಿಕೊಡಿ ಅಂತ ಧಮಕಿ ಹಾಕ್ತಾನೆ. ಆಗೇನು ಮಾಡ್ತೀರಿ ಫಾರೆಸ್ಟ್ ಆಫೀಸರ್ಸ್? ಅರಣ್ಯ ಇಲಾಖೆಯ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಇದರಲ್ಲಿ? ಮತ್ತೆ ಸ್ಟೇಟಸ್ ಬೇರೆ, ಸ್ಟೇಟಸ್ ಬೇರೆ ಹಾಕ್ಕೊಂಡು ನೀವು ಮೆರೆಯೋದು ಇದೆಲ್ಲ ಬೇಕಾ ಅನ್ನೋದು ಬಹಳ ಅತಿದೊಡ್ಡ ಪ್ರಶ್ನೆಯಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಸುರೇಶ್, ಸಾಮಾನ್ಯವಾಗಿ ಬಂಡೀಪುರ ಅಂತ ಹೇಳಿದ ತಕ್ಷಣವೇ ನಮ್ಮೆಲ್ರಿಗೂ ಕೂಡ ನೆನಪಾಗುತ್ತೆ, ಹೌದು ಸಫಾರಿ ಮಾಡಬೇಕು ಅಂತ ಅನಿಸುತ್ತೆ ನಿಜ. ಆದರೆ ಆ ನೀತಿ ನಿಯಮಗಳನ್ನು ಗಾಳಿಗೆ ತೂರಿ ಹೋಗ್ತಾರೆ ಅಂತ ಹೇಳಿದ್ರೆ ಇವ್ರು ಯಾವ ಸೀಮೆ ಸೆಲೆಬ್ರಿಟಿ ಅನ್ನೋದು ಒಂದು ಪ್ರಶ್ನೆ. ಮತ್ತು ಇವರಿಗೆ ಅವಕಾಶ ಕೊಟ್ಟಂಥವ್ರು ಯಾರಲ್ಲಿ? ಅರಣ್ಯ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಾರೆ? ಅಲ್ಲಿ ವ್ಯವಸ್ಥೆ ಸರಿಯಾಗಿಲ್ವಾ ಅನ್ನುವ ಪ್ರಶ್ನೆಗಳು ಮೂಡುತ್ತವೆ. ಏನಿದಕ್ಕೆ ಉತ್ತರ ಸುರೇಶ್? ರಾಘವ್, ಖಂಡಿತ. ಯಾಕೆಂದ್ರೆ ಎಷ್ಟು ಮಟ್ಟಿಗೆ ಅರಣ್ಯ ಇಲಾಖೆಯ ಕಾನೂನುಗಳು ಸ್ಟ್ರಿಕ್ಟ್ ಆಗಿವೆ ಅಂತಂದ್ರೆ, ನಾವು ಬೈಕ್ ನಲ್ಲಿ ಅಗಲು ಹೊತ್ತು ಹೋಗ್ಬೇಕಾದ್ರೂ ಕೂಡ ವಿತ್ ಪರ್ಮಿಷನ್, ವಿತ್ ನಮ್ಮ ಗಾಡಿ ನಂಬರ್, ನಮ್ಮ ಹೆಸರುಗಳನ್ನ ಬರೆಸಿ ಹೋಗ್ಬೇಕಾಗುತ್ತೆ. ಇಷ್ಟೊಂದೆಲ್ಲ ಕಟ್ಟುನಿಟ್ಟಿನ ಆದೇಶ ಇರುವಂತ ಸಂದರ್ಭದಲ್ಲಿ ನೈಟ್ ಸಫಾರಿ ಮಾಡಿ ಅದರಲ್ಲಿ ಹುಲಿ ಕಂಡಿದೆ ಅಂತೇಳಿ ಅದರ ಜೊತೆ ಫೋಟೋವನ್ನ ಹಾಕಿ ಅದನ್ನ ಫೋಟೋ ತೆಗೆದು ಅದಕ್ಕೆ ಕ್ಯಾಪ್ಷನ್ ಬೇರೆ ಇರುತ್ತೆ. ನಾವ್ ಹೇಗೆ ಟಿವಿ ಫೈವ್ ನಲ್ಲಿ ಎಕ್ಸ್ಕ್ಲೂಸಿವ್ ಅಂತೇಳಿ ಹಾಕ್ತೀವಿ, ಕಾಪಿರೈಟ್ ನಮ್ಮದು ಮಾತ್ರ ಅಂತ ಹಾಕ್ತೀವಿ, ಅದೇ ರೀತಿಯಲ್ಲಿ ಕಾಪಿರೈಟ್ ನೀರ್ ಅಂತೇಳಿ ಅದನ್ನ ಮೆನ್ಷನ್ ಮಾಡುವಂತದ್ದು.
ಇದೀಗ ಯಾವಾಗೈತು ಈಗ ಮಾಧ್ಯಮದಲ್ಲಿ ಪ್ರಸಾರ ಆಗ್ತಾ ಇದೆ ರಾಘವ್, ಆ ಕ್ಷಣವೇ ಅವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿರುವಂತಹ ವಿಡಿಯೋ ಮತ್ತೆ ಫೋಟೋಗಳು ಡಿಲೀಟ್ ಆಗ್ತವೆ. ಅಂದ್ರೆ ಅವ್ರಿಗೂ ಕೂಡ ಗೊತ್ತಿದೆ ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ, ಇದು ಕಾನೂನನ್ನ ಉಲ್ಲಂಘನೆ ಮಾಡಿದೆ ಅಂತೇಳಿ. ನಿಜಕ್ಕೂ ಕೂಡ ಅರಣ್ಯ ಇಲಾಖೆಯ ಕಾನೂನುಗಳು ತುಂಬಾ ದೊಡ್ಡ ಮಟ್ಟದಲ್ಲಿ ಸ್ಟ್ರಾಂಗ್ ಆಗಿದೆ. ಆದ್ರೆ ಈ ವಿಚಾರ ನೋಡಿದ್ರೆ ಸ್ಟಾರ್ ನಟರಿಗೆ ಒಂದು ರೀತಿಯಾದಂತ ಕಾನೂನು, ಸಾಮಾನ್ಯ ಜನರಿಗೆ ಮತ್ತೊಂದು ಕಾನೂನು, ಜೊತೆಗೆ ಸಫಾರಿಗೆ ಹೋಗುವಂತವ್ರಿಗೆ ಮತ್ತೊಂದು ಕಾನೂನನ್ನ ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಅಂತೇಳಿ. ಬಂಡೀಪುರದಲ್ಲಿ ದೊಡ್ಡ ಮಟ್ಟದಲ್ಲಿ ಹುಲಿ ಒಂದು ಯೋಜನೆ ಇರುವಂತದ್ದು, ಇಡೀ ರಾಜ್ಯದಲ್ಲಿ ಬಂಡೀಪುರ ಅತ್ಯಂತ ದೊಡ್ಡದ ಹುಲಿ ಸಂಖ್ಯೆಗಳನ್ನು ಕೂಡ ಹೊಂದಿದೆ. ಆದ್ರೆ ಇಷ್ಟೆಲ್ಲ ಇರುವಂತ ಒಂದು ಕಾಡಿಗೆ ಕಾಡಿನಲ್ಲಿ ಈ ರೀತಿಯಾದಂತ ನೈಟ್ ಸಫಾರಿ ಮಾಡಬೇಕು ಹೇಗೆ ಅನುವು ಮಾಡಿಕೊಟ್ರು ಅನ್ನೋದಕ್ಕೆ ಎದುರಾಗ್ತಿರುವಂತದ್ದು. ಸಾಕಷ್ಟು ಈ ವಿಚಾರವಾಗಿ ಈಗಾಗಲೇ ಆಕ್ರೋಶಗಳು ಕೂಡ ಪ್ರಾಣಿ ಪ್ರೇರಿಂದ ಕೇಳಿದೆ. ಇದೇನಾದ್ರೂ ಗಂಭೀರ ಅಲ್ಲ, ಇದಕ್ಕೆ ಗಂಭೀರವಾದಂತ ಆಕ್ಷನ್ ತೆಗೆದುಕೊಳ್ಳುವಂತ ಬೆಳವಣಿಗೆಗಳೇನಾದ್ರೂ ನಿರೀಕ್ಷೆ ಮಾಡಬಹುದಾ ನಾವು, ಅಥವಾ ಇಷ್ಟಕ್ಕೆ ಇದು ಸುದ್ದಿ ಮಾಡ್ತೀವಿ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಕಾವಿರುತ್ತೆ ಆಮೇಲೆ ಮುಗ್ದೋಗ್ಬಿಡುತ್ತೆ ಅಂತಾನ, ಅಥವಾ ಹೆಂಗಿದೆ ಇದು ಪಾಠ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಅಥವಾ ಅಲ್ಲಿ ಅಧಿಕಾರಿಗಳಿಗೆ ಯಾವ ರೀತಿ ಇದು ಮನಮುಟ್ಟುವ ರೀತಿಯಾದಂತ ಒಂದು ವಾತಾವರಣ ಕಲ್ಪಿಸಬೇಕು ಅಂತ ಹೇಳ್ತೀರಿ ಸುರೇಶ್? ರಾಘವ್, ಈಗ ಸದ್ಯಕ್ಕೆ ಹಿರಿಯ ಅಧಿಕಾರಿಗಳು ಕೂಡ ಅಂದ್ರೆ ಸಿಎಫ್ ಕೂಡ ಈಗಾಗಲೇ ಬಗ್ಗೆ ಮಾತಾಡಿರುವಂತದ್ದು, ಅಂದ್ರೆ ಅವ್ರು ಹೇಳ್ತಿರುವಂತದ್ದು ಇದು ನಿಜವಾಗಿಯೂ ಇಲ್ಲಿದೆ ಆದ್ರೆ ನಾವು ಕ್ರಮ ಕೈಗೊಳ್ತೇವೆ, ಆದ್ರೆ ಇದು ಇಲ್ಲಿದಲ್ಲ ಅನ್ನೋ ಒಂದು ಮಾತನ್ನ ಹೇಳ್ತಿದ್ದಾರೆ. ಆದ್ರೆ ಧನ್ವೀರ್ ಇಲ್ಲಿದೆ ಅಂತೇಳಿ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಾಕೊಂಡಿದ್ದಾರೆ. ಇದನ್ನ ನೋಡೋದಾದ್ರೆ ಎಲ್ಲೋ ಒಂದ್ ಕಡೆ ಅಧಿಕಾರಿಗಳೇ ಬಿಟ್ಟು ಇದು ಇಲ್ಲ ಅನ್ನೋ ಒಂದು ಕೆಲಸವನ್ನ ಮಾಡ್ತಿದ್ದಾರ ಅನ್ನೋ ಒಂದು ಪ್ರಶ್ನೆ ಕಾಡ್ತಿರುವಂತದ್ದು. ಸದ್ಯಕ್ಕೆ ಇದು ಚರ್ಚೆ ಆಗ್ತದೆ, ಮುಂದಿನ ಒಂದು ಕ್ಷಣಗಳಲ್ಲಿ ಅಧಿಕಾರಿಗಳು ಈ ಬಗ್ಗೆ ಯಾವ ರೀತಿಯಾದಂತ ಕ್ರಮವನ್ನು ಕೈಗೊಳ್ಳುತ್ತಾರೆ ನಮ್ಮ ಪ್ರಯತ್ನವನ್ನಂತೂ ನಾವು ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸುರೇಶ್ ತಮ್ಮ ಮಾಹಿತಿಗಾಗಿ.